ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. ವಿದ್ಯಾರ್ಥಿಗಳು ಶಿಸ್ತು, ಸಂಯಮ, ಶ್ರದ್ಧೆಯಿಂದ ಶಿಕ್ಷಣವನ್ನ ಪೂರ್ಣಗೊಳಿಸಿ ಉನ್ನತ ಸ್ಥಾನಕ್ಕೆ ತಲುಪಬೇಕೆಂದು ಕೆನರಾ ಬ್ಯಾಂಕ್ ಕೇಂದ್ರ ಕಚೇರಿಯ ಮಹಾಪ್ರಬಂಧಕ ಮುರಳಿ ಕೃಷ್ಣರವರು ಹೇಳಿದರು. ಬಂಗಾರಪೇಟೆಯ ಮಹಿಳಾ ಪಿಯು ಕಾಲೇಜಿನಲ್ಲಿ ಕೆನರಾ ಬ್ಯಾಂಕ್ ಜೂಬಿಲಿ ಶಿಕ್ಷಣ ನಿಧಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದರು. ವಿದ್ಯಾರ್ಥಿ ಜೀವನ ಬಹಳ ಅಮೂಲ್ಯವಾಗಿದ್ದು ಆದಷ್ಟು ಎಚ್ಚರಿಕೆಯಿಂದ ಜೀವನ ನಡೆಸಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಶ್ರಮ ಹಾಕಿ ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ಮುಂದೊಂದು ದಿನ ಜೀವನದಲ್ಲಿ ಉನ್ನತ ಹುದ್ದೆ ಪಡೆಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳು ಗುರು, ಹಿರಿಯರು, ಪೋಷಕರಿಗೆ ಗೌರವ ಕೊಡುವುದನ್ನು ಮೊದಲು ಕಲಿಯಬೇಕು. ಸಂಸ್ಕಾರ ಇದ್ದರೆ ಮಾತ್ರ ವಿದ್ಯಾವಂತರಾಗಲು ಸಾಧ್ಯ. ವಿದ್ಯೆಯ ಜೊತೆಗೆ ವಿನಯವನ್ನು ಕಲಿಯುವುದರ ಮೂಲಕ ಬದುಕು ರೂಪಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಕೆನರಾ ಬ್ಯಾಂಕ್ ಜಿಲ್ಲೆಯ ಮಾಲೂರು ಸರ್ಕಾರಿ ಮಹಿಳಾ ಪಿಯು ಕಾಲೇಜು, ಟೇಕಲ್ ಪಿಯು ಕಾಲೇಜು ಹಾಗೂ ಬಂಗಾರಪೇಟೆಯ ಮಹಿಳಾ ಪಿಯು ಕಾಲೇಜಿನಲ್ಲಿ ಬುಕ್ ಬ್ಯಾಂಕ್ ಸ್ಥಾಪನೆ ಜೊತೆಗೆ ನೋಟ್ ಪುಸ್ತಕಗಳ ವಿತರಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಡಿಡಿಪಿಯು ರಾಮಚಂದ್ರಪ್ಪ ಮಾತನಾಡಿ, ವಿದ್ಯಾರ್ಥಿಗಳು ಕನಸು ಕಾಣುವುದರ ಜೊತೆಗೆ ಅದನ್ನು ನನಸು ಮಾಡಿಕೊಳ್ಳಲು ಹಗಲಿರಳು ಶ್ರಮಿಸಬೇಕು ಎಂದು ತಿಳಿಸಿದರು. ಕೆನರಾ ಬ್ಯಾಂಕ್ ಸೇರಿದಂತೆ ಸರ್ಕಾರಗಳು ನೀಡುವ ಸೌಲಭ್ಯಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಅಂದುಕೊಂಡ ಗುರಿ ತಲುಪಬೇಕು ಎಂದು ಹೇಳಿದರು. ಕೆನರಾ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ರವೀಂದ್ರ ಮಾತನಾಡಿ, ಇಂದಿನ ದಿನಗಳಲ್ಲಿ ಉದ್ಯೋಗ ಪಡೆಯಬೇಕಾದರೆ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕ ಜ್ಞಾನದ ಜೊತೆಗೆ ಕೌಶಲ್ಯಗಳನ್ನು ಹೊಂದುವುದು ತೀರ ಅನಿವಾರ್ಯ ಎಂದರು. ಈ ಕಾರ್ಯಕ್ರಮದಲ್ಲಿ ಜೂಬ್ಲಿ ಎಜುಕೇಷನ್ ಫಂಡ್ ಮತ್ತು ಕೆನರಾ ಬ್ಯಾಂಕ್ ಅಧ್ಯಕ್ಷರು ಶ್ರೀನಾಥ್, ಕೆನರಾ ಬ್ಯಾಂಕ್ನ ನಿವೃತ್ತ ಪ್ರಬಂಧಕರು ಆನಂದ್ ಮೂರ್ತಿ, ಪಿಚೈಲಾಲ್ ರಾಪುರಿ ಮ್ಯಾನೇಜರ್ ಕೋಲಾರ್, ಅಮಿತ್ ಪತಕ್ ಚೀಫ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಬಂಗಾರಪೇಟ್, ಸುಬ್ರಹ್ಮಣ್ಯಂ ಪ್ರಾಶುಂಪಾಲರು, ಬಾಲಕಿಯರ ಸರ್ಕಾರಿ ಪಿಯು ಕಾಲೇಜ್ ಬಂಗಾರಪೇಟೆ ಮತ್ತು ಕಾಲೇಜಿನ ಸಿಬ್ಬಂದಿ ಸೇರಿದಂತೆ ಬ್ಯಾಂಕ್ನ ಅಧಿಕಾರಿಗಳು ಭಾಗವಹಿಸಿದ್ದರು. ಪತ್ರಕರ್ತರ ಬಂಧುಗಳೇ, ಬೇತಮಂಗಲದ ಘೋಷಣಿಕೆರೆ ಮತ್ತು ಏನ್ ಕೆಜಿಎಫ್ಗೆ ನೀರು ಸರಬರಾಜು ಆಗುವಂಥ ಕೆರೆಯಲ್ಲಿ ಮತ್ತು ಸಾರ್ವಜನಿಕರ ಸಮುದಾಯ ಆರೋಗ್ಯ ಕೇಂದ್ರ ಮುಂಭಾಗದಲ್ಲಿರುವಂಥ ಒಂದು ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟ್ಲ್ ಮುಂಭಾಗದಲ್ಲಿ ಸುಮಾರು ದಿವಸಗಳಿಂದ ಕೂಡ ನಾವು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೊಟ್ಟಿದ್ವಿ, ಇ ಎಸ್ ಸಾಹೇಬರು ಕೂಡ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ವಿ. ಆದರೂ ಕೂಡ ಅದನ್ನು ಅವರು ಯಾವ್ದಕ್ಕೂ ಕೆರೆ ಮಾಡಿದಿರಾ, ನಾವು ಡಿ ಎಸ್ ಎಸ್ ದಲಿತ ಸಂಘರ್ಷ ಸಮಿತಿ ಕೆ ವತಿಯಿಂದ ಸುಮಾರು ಸತಿ ನಾವು ಕೂಡ ಅವ್ರ ಗಮನಕ್ಕೆ ತಂದರೂ ಕೂಡ ಅವರಿಗೆ ಯಾವ ಅಧಿಕಾರಿಗಳು ಕೂಡ ಕ್ಯಾರೆ ಮಾಡಿದ್ರು. ಇವತ್ತು ಏನು ಸಾವಿರಾರು ಕೋಟಿ ಕೊಟ್ಟು ಕಸ ಇಳುವಾರಿ ಘಟಕಗಳನ್ನು ನಿರ್ಮಾಣ ಮಾಡಿದ್ರು ಕೂಡ ಅವರು ಅದಕ್ಕೆ ಆಗ್ತಾ ಇಲ್ಲ. ಈ ಘೋಷಣೆ ಕೆರೆಯಲ್ಲಿರುವಂಥ ನೀರು ಏನು ಕೆಜಿಎಫ್ಗೆ ನೀರು ಸರಬರಾಜು ಮಾಡುವಂಥ ವಾಟರ್ ಹೌಸ್ ಸಪ್ಲೈಯಿಂದ ಕೂಡ ಅವ್ರು ಕೂಡ ಅದಕ್ಕೆ ಅವ್ರು ಕೂಡ ಇದ್ರ ಬಗ್ಗೆ ಸೂಕ್ಷ್ಮ ತಗೊಂಡಿಲ್ಲ. ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟರೆ ಕೂಡ ಇವತ್ತು ಸುಮಾರು ಇಲ್ಲಿ ಕಲುಷಿತ ನೀರನ್ನು ಕೆಜಿಎಫ್ ಸರಬರಾಜು ಮಾಡ್ತಿದ್ದಾರೆ. ಅದೇ ರೀತಿ ಸಾರ್ವಜನಿಕರ ಹಾಸ್ಪಿಟಲ್ ಮುಂಭಾಗ ಕೊಳಚೆ ಏನು ಬೇತಮಂಗಲದ ನಗರದಲ್ಲಿ ಇರುವಂತಹ ಕೊಳಚೆ ಗಲೀಜೆಲ್ಲ ತಗೊಂಬಂದು ಇಲ್ಲಿ ಇವತ್ತು ಇಲ್ಲಿ ಎಸಿತಾ ಇದ್ದಾರೆ. ಇಲ್ಲಿರುವಂತಹ ಹಾಸ್ಪಿಟಲ್ ಬರುವಂತಹ ಸಾರ್ವಜನಿಕರಿಗೆ ಮತ್ತು ಆರೋಗ್ಯಕ್ಕೆ ಕೂಡ ತೊಂದರೆ ಆಗುವಂತಹ ಸಂದರ್ಭ ಆಗುತ್ತಿದೆ. ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ಷ್ಮ ಕ್ರಮ ಕೈಗೊಳ್ಳಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇದು ಬೇತಮಂಗಲ ಘೋಷಣಿಕೆರೆ. ಈ ಘೋಷಣಿಕೆರೆಯಿಂದ ಕೆಜಿಎಫ್ಗೆ ಕುಡಿಯುವ ನೀರನ್ನ ಸರಬರಾಜು ಮಾಡ್ತಾರೆ. ಇಂಥ ಘೋಷಣಿಕೆರೆಗೆ ನಮ್ಮ ಬೇತಮಂಗಲ ಗ್ರಾಮ ಪಂಚಾಯತಿಯವರು ಕಸವನ್ನೆಲ್ಲ ಎತ್ಕೊಂಡು ಬಂದು ಈ ಘೋಷಣಿಕೆರೆಗೆ ಸುರಿದು ಕಸವನ್ನು ಸುರಿದು ನೀರನ್ನು ಕಲುಷಿತ ಮಾಡಿದ್ದಾರೆ. ಮತ್ತೆ ಸ್ವಚ್ಛ ಭಾರತ್ ಅಂತ ಹೇಳ್ತಾನೆ ಇರ್ತಾರೆ ನಮ್ಮ ಮೋದಿ ಸಾಹೇಬರು. ಇಂಥ ಸ್ವಚ್ಛ ಭಾರತ್ ಪಂಚಾಯತಿಗಳಲ್ಲಿ ಯಾವ ರೀತಿ ಸ್ವಚ್ಛ ಭಾರತ್ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಒಂದು ಬಾರಿ ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಇಲ್ಲಿ ಕಸವನ್ನೆಲ್ಲ ತೆಗಿಬೇಕು. ಆದಷ್ಟು ಬೇಗ ತಕ್ಕ ಶಿಕ್ಷೆಯನ್ನು ಕೊಡಬೇಕಂತ ನಾನು ಎರಡು ಮಾತನ್ನು ಹೇಳ್ತಾ ಇದ್ದೀನಿ. ದಿ ಲಸ್ಸಿ ಶಾಪ್, ಮಜ್ದಾ ಬಿಲ್ಡಿಂಗ್, ಫಸ್ಟ್ ಕ್ರಾಸ್ ರೋಡ್. ಇಲ್ಲಿ ನಿಮಗೆ ಎಲ್ಲಾ ವಿಧವಾದ ಫ್ರೆಶ್ ಜ್ಯೂಸಸ್, ಮಿಲ್ಕ್ ಶೇಕ್ಸ್, ಫ್ರೆಂಚ್ ಫ್ರೈಸ್, ಬರ್ತ್ಡೇ ಕೇಕ್ಸ್, ಎಕ್ಲಿಸ್ ಕೇಕ್ಸ್ ಸಿಗುತ್ತೆ ವಿತ್ 100% ಕ್ವಾಲಿಟಿ. ಹೋಮ್ ಡೆಲಿವರಿ ನೌ ಅವೈಲೇಬಲ್. ದ ಲಸ್ಸಿ ಶಾಪ್.
ಮಸ್ದಾ ಬಿಲ್ಡಿಂಗ್ ಫಸ್ಟ್ ಕ್ರಾಸ್ ರೋಡ್. ಈಗಲೇ ಆರ್ಡರ್ ನ ಪ್ಲೇಸ್ ಮಾಡಿ 9738 7. ಜಾನಿ ಟೆಂಟ್ ಹೌಸ್ ಅಂಡ್ ಡೆಕೋರೇಷನ್. ನಿಮ್ಮ ಎಲ್ಲಾ ಶುಭ ಸಮಾರಂಭಗಳಿಗೆ ನಮ್ಮಲ್ಲಿ ಶಾಮಿಯಾನ, ಟೇಬಲ್ಸ್, ಚೇರ್ಸ್, ಅಡುಗೆ ಪಾತ್ರೆಗಳು ಬಾಡಿಗೆಗೆ ದೊರೆಯುತ್ತವೆ, ಹಾಗೂ ನಾವು ಡೆಕೋರೇಷನ್ ಕೂಡ ಮಾಡುತ್ತೇವೆ. ಒಮ್ಮೆ ಸಂಪರ್ಕಿಸಿ ಜಾನಿ ಟೆಂಟ್ ಹೌಸ್ ಅಂಡ್ ಡೆಕೋರೇಷನ್, ಜಾಮಿಯಾ ಮಸೀದಿ ಮುಂಭಾಗ, ಥರ್ಡ್ ಕ್ರಾಸ್, ಬೌರಿಲಾಲ್ ಪೇಟ್ ರೋಡ್, ರಾಬರ್ಟ್ಸನ್ ಪೇಟೆ, ಕೆಜಿಎಫ್. ಮಾಲೀಕರು ಸಾಕ್ಲೈನ್ ಜಾನಿ ಅಂಡ್ ಸನ್ಸ್. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ನಂಬರ್ಗಳಿಗೆ ಸಂಪರ್ಕಿಸಿ. ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂಡ್ ಕ್ಲೀನ್, ನೋ ಕಾಂಪ್ರಮೈಸ್, ಬೆಸ್ಟ್ ಕ್ವಾಲಿಟಿ, ಫ್ಯಾಮಿಲಿ ರೆಸ್ಟೋರೆಂಟ್. 100% ಹಾಂಬೂರ್ ಅಂಡ್ ದಿಂಡಕಲ್ ಸ್ಟೈಲ್ ಬಿರಿಯಾನಿ. 100% ವೀನಸ್ ಬಿರಿಯಾನಿ. ನಿಯರ್ ಗವರ್ನಮೆಂಟ್ ಮೆಟರ್ನಿಟಿ ಹಾಸ್ಪಿಟಲ್, ಮಹಾರಾಜ ರೋಡ್, ರಾಬರ್ಟ್ಸನ್ ಪೇ. ಎನ್ನ ವೇಣೋ, ಎನ್ನ ವೇಣೋ, ಎನ್ನದ ವೇಣೋ, ಎನ್ನದ ವೇಣೋ. ಕೂಲ್, என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரிய அள்ளுங்க. பிகி 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 பிகி. ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.